Hi guys. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾ ಟ್ಯೂಟೋರಿಯಲ್ ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಆ್ಯಂಡ್ ಬಿ ಕಾಮ್ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದರಲ್ಲಿ ಚಾಪ್ಟರ್ ಟು ಬಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಯಾರ್ಯಾರೆಲ್ಲ ನೋಡಿರ್ತಾರೋ ಅವ್ರಿಗೆ ಪಾರ್ಟ್ ಫೈವ್ ಅವ್ರೂ ವೀಡಿಯೋ ಸಿಕ್ಕಿರುತ್ತೆ ಸೊ ಇದು ಪಾರ್ಟ್ ಸಿಕ್ಸ್ತ್ ವೀಡಿಯೋ ಆಗಿದೆ ಸೊ ಪಾರ್ಟ್ ಸಿಕ್ಸ್ ವಿಡಿಯೋ ಬಂದ್ಬಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕಂಪಾರಿಟಿವ್ ಸ್ಟೇಟ್ಮೆಂಟ್ ಅಂಡ್ ಕಾಮನ್ ಸೆನ್ಸ್ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಈ ಒಂದು ವಿಡಿಯೋದಲ್ಲಿ ಟ್ರೆಂಡ್ ಅನಾಲಿಸಿಸ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಟ್ರೆಂಡ್ ಅನಾಲಿಸಿಸಲ್ಲಿ ಅಲ್ಲಿ ನೀವು ಈ ಒಂದು ಫಾರ್ಮ್ಯಾಟ್ ನ ನೀವು ಗ್ಯಾಪ್ನ ಕಿಕ್ಕೋಬೇಕಾಗುತ್ತೆ ಇದು ತುಂಬಾ ಸಿಂಪಲ್ ಫಾರ್ಮ್ಯಾಟ್ ನಿಮಗೇನು ಅಷ್ಟೊಂದು ಕಷ್ಟದ ಫಾರ್ಮ್ಯಾಟ್ ಏನಲ್ಲ ಫಸ್ಟ್ ನೋಡಿ ಇಲ್ಲಿ ನಿಮಗೆ ಸೇಲ್ಸ್ ಕೊಟ್ಟಿರ್ತಾರ ಸೇಲ್ಸ್ನ ತಗೊಳ್ತೀರಾ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ನ ಮಾಡಿದ್ರೆ ನಿಮಗೆ ನೆಟ್ ಸೇಲ್ಸ್ ಸಿಗುತ್ತೆ ಅಕಸ್ಮಾತ್ ನಿಮಗೆ ಡೈರೆಕ್ಟ್ ಆಗಿ ನೆಟ್ ಸೇಲ್ಸ್ ಕೊಟ್ಟಿದ್ರೆ ಈ ಸ್ಟೆಪ್ ಇಂದ ಕಂಟಿನ್ಯೂಷನ್ ಆಗುತ್ತೆ ಇಲ್ಲ ನಿಮಗೆ ಸೇಲ್ಸ್ ರಿಟರ್ನು ಕೊಟ್ಟಿದ್ರೆ ಅವಾಗ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದಾಗ ನಿಮಗೆ ನೆಟ್ ಸೇಲ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಸೊ ಈ ಒಂದು ನೆಟ್ ಸೇಲ್ ನಿಮಗೆ ಯೂಶಲಿ ಸ್ಟಾರ್ಟ್ ಆಗದೆ ನೆಟ್ ಸೇಲ್ ಇಂದ ಒಂದೊಂದ್ಸರಿ ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅನ್ನೋ ರೀಸನ್ಗೆ ಸೇಲ್ಸ್ ರಿಟರ್ನ್ ಸಹ ಕೊಟ್ಟಿರ್ತಾರೆ ಓಕೆನಾ ಸೊ ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಗೂಡ್ಸ್ ರಿಟರ್ನ್ ಅಥವಾ ಗೂಡ್ಸ್ ಸೋಲ್ಡ್ ಅಂತಾನು ಹೇಳ್ಬೋದು ಇವೆರಡು ಮೈನಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಈ ಒಂದು ಗ್ರಾಸ್ ಪ್ರಾಫಿಟ್ಗೆ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಅಂದ್ರೆ ಇಟ್ ಮೇ ಬಿ ಎನಿ ಆಪರೇಟಿಂಗ್ ಅಥವಾ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಬಂದ್ರು ಇಲ್ಲಿ ಮೈನಸ್ ಮಾಡ್ತಾ ಹೋಗ್ತೀರಾ ಸೊ ಎಕ್ಸ್ಪೆನ್ಸಸ್ ಎಲ್ಲ ಮೈನಸ್ ಮಾಡಿದಾಗ ನಿಮಗೆ ಆಪರೇಟಿಂಗ್ ಪ್ರಾಫಿಟ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ಗೆ ನೀವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ಇನ್ಕಮ್ಸ್ನ ನೀವೇನು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇನ್ಕಮ್ನ ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಸೊ ಟೋಟಲ್ ಇನ್ಕಮ್ಗೆ ಏನಾದರೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಸೊ ಅಲ್ಲಿ ಬರೋದೇ ಒಂದು ಇಂಟ್ರೆಸ್ಟ್ ರೇಟ್ ಒಂದೇ ಬರೋದು ಸೊ ಈ ಒಂದು ಇದ್ದರೆ ಮಾತ್ರ ಮೈನಸ್ ಮಾಡ್ತೀರೇ ಇಲ್ಲ ಇಲ್ಲ ಅಂದರೆ ನಿಮಗೆ ಇಲ್ಲಿಂದ ಡೈರೆಕ್ಟ್ ಆನ್ಸರ್ ಬರುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಮಾಡ್ತೀರಾ ಟ್ಯಾಕ್ಸ್ ಏನಾದ್ರು ಕ್ವಶನಲ್ಲಿ ಕೊಟ್ಟಿರೋ ಮೈನಸ್ ಮಾಡ್ತಿರೋ ಆವಾಗ ನಿಮಗೆ ನೆಟ್ ಇನ್ಕಮ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಸೊ ಇದೊಂದು ಫಾರ್ಮ್ಯಾಟು ಸೊ ಈ ಫಾರ್ಮ್ಯಾಟ್ನ ನೀವು ಗ್ಯಾಪ್ನಾಗ ಇಕ್ಕೊಂಡ್ರಿ ಅಂದರೆ ಫಾರ್ಮ್ಯಾಟಲ್ಲಿ ನಿಮ್ದೇನು ಗ್ಯಾಪ್ನಾಗ ಏನಿಲ್ಲ ಸೊ ಇದೊಂಚೂರು ಗೊತ್ತಿರಬೇಕು ಗೊತ್ತಿರಬೇಕು ಅಷ್ಟು ಆದಮೇಲೆ ಯಾವ್ದಾದ್ರು ಬರುತ್ತೆ ಯಾವ್ದು ಮೈನಸ್ ಮಾಡಬೇಕು ಯಾವ್ದು ಆ್ಯಡ್ ಮಾಡಬೇಕು ಇಷ್ಟೇ ಗೊತ್ತಿರಬೇಕು ಓಕೆನಾ ಸೊ ಇವಾಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಇವಾಗ ಫಸ್ಟ್ ಪ್ರಾಬ್ಲಮ್ ಏನು ಅಂದರೆ ಸೊ ನೋಡಿ ಇಲ್ಲಿ ಇಲ್ಲಿ ನಮಗೆ ಫಸ್ಟ್ ಪ್ರಾಬ್ಲಮ್ ಹೇಳಿದ್ದಾರೆ ಏನು ಅಂದರೆ ದ ಫಾಲೋಯಿಂಗ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂ ಟ್ರೆಂಡ್ ಅನಾಲಿಸಿಸ್ ಅಥವಾ ಟ್ರೆಂಡ್ ರೇಷ್ಯೋ ಅಂತ ಹೇಳಿ ಹೇಳಿದ್ದಾರೆ ಸೊ ಅವರೇ ನಮಗೆ ಆರ್ಡರ್ ವೈಸೇ ಕೊಟ್ಬಿಟ್ಟಿದ್ದಾರೆ ನೋಡಿ ನೀವು ನೋಡೋದಾದರೆ ಫಸ್ಟು ಸೇಲ್ಸ್ ಕೊಟ್ಟಿದ್ದಾರೆ ಸೇಲ್ಸಿಗೆ ನಾವೇನು ಮಾಡ್ತೀವಿ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ತಾನೆ ನಾವು ಮೈನಸ್ ಮಾಡೋದು ಸೊ ಅದೇ ರೀಸನ್ಗೆ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅವರೇ ಕೊಟ್ಟಿದ್ದಾರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅವರೇ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಟ್ಯಾಕ್ಸ್ ಅನ್ನೋದೇನು ಕೊಟ್ಟಿಲ್ಲ ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಬಿಫೋರ್ ಟ್ಯಾಕ್ಸ್ಗೆ ವೈಂಡ್ ಅಪ್ ಆಗುತ್ತೆ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಮಾಡ್ಬೋದು ಏನು ಇಶ್ಯೂ ಇಲ್ಲ ಬಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ ಇಲ್ಲಿ ವೈಂಡ್ ಅಪ್ ಆಗುತ್ತೆ ಅಲ್ಲಿ ಅಕಸ್ಮಾತ್ ನೀವು ಏನಾದ್ರೂ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಾವು ಮಾಡೇ ಮಾಡ್ತೀವಿ ಅಂದರೆ ಫಾರ್ಮ್ಯಾಟ್ ಏನಿದೆ ಅದ್ರ ಪ್ರಕಾರ ಫಾಲೋಅಪ್ ಮಾಡ್ತೀನಿ ಅಂದರೆ ಇಶ್ಯೂ ಇಲ್ಲ ಏನು ಇಶ್ಯೂ ಇಲ್ಲ ಮಾಡ್ಬೋದು ಬಟ್ ಅಲ್ಲಿ ಪ್ರಾಫಿಟ್ಗೆ ನೀವು ಟ್ಯಾಕ್ಸ್ಗೆ ನಿಲ್ಲ ಅಂತ ಹಾಕಿ ಆಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಇದೆಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನಾಗ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ನಿಮ್ಗೆ ಈಸಿಯೆಸ್ಟ್ ಫಾರ್ಮೆಟ್ ಹೇಳ್ಕೊಡ್ಬೇಕು ಅಂದರೆ ಸೊ ಇಲ್ಲಿ ನಿಮಗೆ ಟ್ರೆಂಡ್ ರೇಷೋ ಅಥವಾ ಟ್ರೆಂಡ್ ಅನಾಲಿಸಿಸ್ ನಿಮ್ಗೆ ಏನೇ ಕೊರಲಿ ಸೊ ನೀವು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ಸ್ನ ಹಾಕೊಳ್ತೀರ ಯಾವ ಇಯರ್ ಕೊಟ್ಟಿದ್ದಾರೆ ಫಸ್ಟ್ ಟು ತೌಸಂಡ್ ಫಿಫ್ಟೀನ್ ಟು ತೌಸಂಡ್ ಸಿಕ್ಸ್ಟೀನ್ ಟು ತೌಸಂಡ್ ಸೆವೆಂಟೀನ್ ಮೂರು ಕಾಲಮ್ ಮಾಡ್ಕೊಳ್ತೀರಾ ಅದಾದಮೇಲೆ ಟು ತೌಸಂಡ್ ಫಿಫ್ಟೀನ್ ಅಂಡರಲ್ಲಿ ರುಪೀಸು ಪರ್ಸೆಂಟೇಜ್ನ ಹಾಕೊಳ್ತೀರಾ ಮತ್ತು ಟು ತೌಸಂಡ್ ಸಿಕ್ಸ್ಟೀನ್ ಅಂಡರಲ್ಲಿ ರುಪೀಸು ಪರ್ಸೆಂಟೇಜ್ನ ಹಾಕ್ತೀರಾ ಟು ತೌಸಂಡ್ ಸೆವೆಂಟೀನ್ ಅಂಡರಲ್ಲಿ ರುಪೀಸು ಪರ್ಸೆಂಟೇಜ್ನ ಹಾಕೊಳ್ತೀರಾ ಓಕೆನಾ ಸೊ ಇದಾದಮೇಲೆ ಟು ಟೂ ತೌಸಂಡ್ ಫಿಫ್ಟೀನ್ ಏನಿದೆ ಸೊ ಇಲ್ಲಿ ಟು ತೌಸಂಡ್ ಫಿಫ್ಟೀನ್ ಅಂದರೆ ನಿಮಗೆ ಎರಡು ವರ್ಷ ಯಾರು ಕೊಟ್ಟಿರಲಿ ಒಂದು ವರ್ಷ ಯಾರು ಕೊಟ್ಟಿರಲಿ ಅಥವಾ ಮೂರು ವರ್ಷ ಯಾರು ಕೊಟ್ಟಿರಲಿ ನಿಮ್ಗೆ ಈ ರೀತಿ ಮೂರು ವರ್ಷ ಕೊಟ್ಟಿದ್ರೆ ಏನು ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಒಂದು ವರ್ಷ ಅಂದರೆ ಫಸ್ಟ್ ನಿಮಗೆ ಯಾವ ವರ್ಷ ಬರುತ್ತೋ ಅಲ್ಲಿ ಪರ್ಸೆಂಟೇಜ್ ಎಲ್ಲಾನು ಹಂಡ್ರೆಡೇ ಆಗ್ತಾ ಹೋಗಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಎರಡು ವರ್ಷನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಕಸ್ಮಾತ್ ನಿಮಗೆ ಎರಡೇ ವರ್ಷ ಕೊಟ್ಟಿದ್ರೆ ಫಸ್ಟ್ ವರ್ಷ ಏನಿರುತ್ತೆ ಎಲ್ಲ ಹಂಡ್ರೆಡ್ ಆಗ್ತೀರಾ ನೆಕ್ಸ್ಟ್ ವರ್ಷಕ್ಕೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ ಓಕೆನಾ ಇಷ್ಟೇ ಕಾನ್ಸೆಪ್ಟು ಸೊ ಇವಾಗ ನೀವು ನೋಡೋದಾದರೆ ಫಸ್ಟ್ ನಿಮ್ಗೇನಿದೆ ಸೇಲ್ಸ್ ಇದೆ ಫಸ್ಟ್ ನಾನು ಫಾರ್ಮ್ಯಾಟ್ ಇಲ್ಲಿ ಫಾರ್ಮ್ಯಾಟ್ ಯಾವ ರೀತಿ ಬರೆಯೋದು ಅಂತ ಹೇಳಿಬಿಟ್ಟು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟ್ ಇಲ್ಲಿ ಸೇಲ್ ಇದೆ ಆಸ್ ಇಟ್ ಈಸ್ ಸೇಲ್ನ ಹಾಕ್ತೀರ ಅಮೌಂಟ್ ಎಷ್ಟಿದೆ ಟು ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಇಲ್ಲಿ ಪರ್ಸೆಂಟೇಜ್ ಯಾರು ಮಾಡಕ್ಕೆ ಬರೆಯೋಕ್ಕೆ ಹೋಗ್ಬೇಡಿ ಬರೀ ಅಮೌಂಟ್ನ ಬರೀತಾ ಹೋಗಿ ಅಷ್ಟೇ ಅಮೌಂಟ್ನ ಬರೆದ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬೇಗ ಸಾಲ್ವ್ ಮಾಡ್ತಾ ಹೋಗ್ಬೋದು ಸೊ ಅದೇ ರೀಸನ್ಗೆ ನಿಮ್ಗೆ ಅಡುಗೆಯೆಲ್ಲ ಫಸ್ಟು ಅಮೌಂಟ್ ಬರೀರಿ ಹೇಳೋದು ಓಕೆನಾ ಓಕೆನಾ ಫಸ್ಟ್ ನೀವೇನು ಮಾಡಿ ಅಂದರೆ ಫಸ್ಟ್ ಟು ಫಿಫ್ಟೀನ್ ಅಮೌಂಟ್ ಎಷ್ಟಿದೆ ಟೂ ಲ್ಯಾಕ್ ಟು ತೌಸಂಡ್ ಸಿಕ್ಸ್ಟೀನ್ ಬಂದು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ತೌಸಂಡ್ ಸೆವೆಂಟೀನ್ ಬಂದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದಲ್ಲಿ ನೀವೇನು ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಬೇಕಾಗುತ್ತೆ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಅಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಮೈನಸ್ ಮಾಡಿದಾಗ ನಿಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಸೊ ಟು ತೌಸಂಡ್ ಫಿಫ್ಟೀನ ತಗೊಳ್ತೀರಾ ಟೂ ಲ್ಯಾಕ್ ಮೈನಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾಡಿದಾಗ ಫಿಫ್ಟಿ ತೌಸಂಡ್ ಟು ತೌಸಂಡ್ ಸಿಕ್ಸ್ಟೀನ್ ನೋಡಿದರೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೈನಸ್ ತ್ರೀ ಲ್ಯಾಕ್ನ ಮಾಡಿದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ತೌಸಂಡ್ ಸೆವೆಂಟೀನ ನೀವು ನೋಡಿದರೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೈನಸ್ ತ್ರೀ ಲ್ಯಾಕ್ನ ಮಾಡಿದ್ರೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಸಿಗುತ್ತೆ ಇದಾದ ಮೇಲೆ ಎಕ್ಸ್ಪೆನ್ಸಸ್ನೆಲ್ಲ ಮೈನಸ್ ಮಾಡ್ತಾ ಹೋಗ್ತೀರ ಅವರೇ ಸಪ್ರೇಟಾಗಿ ನಿಮ್ಗೆ ನಿಮ್ಗೆಡ್ಡಿಂಗ್ನ ಕೊಟ್ಟಿದ್ದಾರೆ ಆಫೀಸ್ ಎಕ್ಸ್ಪೆನ್ಸಸ್ ಸೆಲಿಂಗ್ ಎಕ್ಸ್ಪೆನ್ಸಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದೆಷ್ಟು ಕೂಡ ಎಕ್ಸ್ಪೆನ್ಸಸ್ ಅಲ್ವಾ ಆಸ್ ಇಟ್ ಈಸ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಆಫೀಸ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಏನು ಅಮೌಂಟ್ ಇದೆಯೋ ಅದೇ ಅಮೌಂಟ್ನ ಹಾಕ್ಕೊಂಡು ಗ್ರಾಸ್ ಪ್ರಾಫಿಟ್ ನಿಮ್ಗೆ ಏನು ಬಂದಿರುತ್ತೋ ಅದ್ರಲ್ಲಿ ಮೈನಸ್ ಮಾಡ್ಕೋಬೋದು ಓಕೆನಾ ಆ್ಯಸ್ ಇಟ್ ಈಸ್ ಇದರಲ್ಲೇ ನೀವು ಮೈನಸ್ ಮಾಡ್ಬೋದು ಫಿಫ್ಟಿ ತೌಸಂಡ್ ಮೈನಸ್ ಟೆನ್ ತೌಸಂಡ್ ಮೈನಸ್ ಫೈವ್ ತೌಸಂಡ್ ಮೈನಸ್ ಟು ತೌಸಂಡ್ ಮಾಡಿದಾಗ ತರ್ಟಿ ತ್ರೀ ತೌಸಂಡ್ ಬರುತ್ತೆ ಅದೇ ರೀತಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೈನಸ್ ಫಿಫ್ಟಿ ಫೈ ತೌಸಂಡ್ ತರ್ಟಿ ತೌಸಂಡ್ ಫೈವ್ ತೌಸಂಡ್ ಮಾಡಿದಾಗ ಸಿಕ್ಸ್ಟಿ ಬರುತ್ತೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಮೈನಸ್ ಸೆವೆಂಟಿ ಫಾರ್ಟಿ ಫೈವ್ ಸಿಕ್ಸ್ ತೌಸಂಡ್ ಮಾಡಿದಾಗ ಒನ್ ಲ್ಯಾಕ್ ಟ್ವೆಂಟಿ ನೈನ್ ತೌಸಂಡ್ ರುಪೀಸ್ ಬರುತ್ತೆ ಓಕೆನಾ ಇಲ್ಲಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದು ಕೂಡ ಎಕ್ಸ್ಪೆನ್ಸಸ್ ಅಲ್ವಾ ಇನ್ಕಮ್ ಆಗದಿದ್ರೆ ಆ್ಯಡ್ ಮಾಡ್ತಿದೆ ಮತ್ತೆ ಎಕ್ಸ್ಪೆನ್ಸಸ್ನ ನಿಮಗೆ ಸಪ್ ೇಟೇ ಕೊಟ್ಟಿದ್ದಾರೆ ಏನು ಇಶ್ಯೂ ಇಲ್ಲ ಅದನ್ನೇ ಬರ್ಕೊಳ್ಳಿ ಅದನ್ನೇ ಕೂಡ ಮೈನಸ್ ಮಾಡಬೇಕಾಗುತ್ತೆ ಅದು ಯಾವುದರಲ್ಲಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತಾ ಹೋಗ್ತೀರಾ ಸೊ ಈ ಮೈನಸ್ ಮೇಲೆ ನಿಮಗೆ ಟೋಟಲ್ ಆನ್ಸರ್ ಏನು ಸಿಗುತ್ತೋ ಅದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ಈ ಒಂದು ಗ್ರಾಸ್ ಪ್ರಾಫಿಟಿಂದ ಆಪರೇಟಿಂಗ್ ಎಕ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಉಳಿದಿದೆ ತರ್ಟಿ ತ್ರೀ ತೌಸಂಡ್ ತರ್ಟಿ ತ್ರೀ ತೌಸಂಡ್ ಮೈನಸ್ ಸಿಕ್ಸ್ ತೌಸಂಡ್ ಮೈನಸ್ ಫಿಫ್ಟೀನ್ ತೌಸಂಡ್ ಮಾಡಿದಾಗ ಟ್ವೆಲ್ ತೌಸಂಡ್ ಬರುತ್ತೆ ಇದು ನಮ್ಮ ಒಂದು ಫೈನಲ್ ಆನ್ಸರ್ ಆಗಿದೆ ಅಕಸ್ಮಾತ್ ಟ್ಯಾಕ್ಸ್ ಕೊಟ್ಟಿದರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಥೌಟ್ ಟ್ಯಾಕ್ಸ್ ಈ ರೀತಿ ಮಾಡಬೇಕಾಗುತ್ತೆ ಈ ರೀತಿ ನಿಮಗೆ ಟೋಟಲ್ ಅನ್ನೋದು ಸಿಕ್ಕಿದ್ಮೇಲೆ ಫಸ್ಟು ಇಯರ್ ಏನಿದೆ ಅದು ಕಣ್ಣು ಮುಚ್ಕೊಂಡು ಎಲ್ಲಾನು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ನ ಹಾಕೋಬೇಕು ನೀವು ಸೊ ಬೇರೆ ಏನು ಹಾಕೊಳಕ್ಕೆ ಹೋಗ್ಬಿಡಿ ಎಲ್ಲ ಹಂಡ್ರೆಡ್ ಪರ್ಸೆಂಟೇಜ್ನ ಹಾಕೊಳ್ಳಿ ಟು ತೌಸಂಡ್ ಸಿಕ್ಸ್ಟೀನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಸೊ ಟು ತೌಸಂಡ್ ಸಿಕ್ಸ್ಟೀನ ಯಾವ ರೀತಿ ಫೈಂಡ್ ಮಾಡೋದು ಮಾಡೋದಂದರೆ ಟು ತೌಸಂಡ್ ಸಿಕ್ಸ್ಟೀನ್ ವ್ಯಾಲ್ಯೂ ಡಿವೈಡೆಡ್ ಬೈ ಟು ತೌಸಂಡ್ ಫಿಫ್ಟೀನ್ ವ್ಯಾಲ್ಯೂ ಇಂಟು ಹಂಡ್ರೆಡ್ ಅಂದರೆ ಬೇಸ್ ಇಯರ್ ಏನಿದೆ ಟು ತೌಸಂಡ್ ಫಿಫ್ಟೀನ್ ಅಂದರೆ ಫಸ್ಟ್ ಇಯರ್ ಏನಿರುತ್ತೋ ಅದನ್ನು ನಾವು ಬೇಸ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಟು ತೌಸಂಡ್ ಸಿಕ್ಸ್ಟೀನ್ ಅಮೌಂಟ್ ಎಷ್ಟಿದೆ ಫಸ್ಟ್ ನೀವು ಫಸ್ಟ್ ಫಸ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಮೌಂಟ್ ಎಷ್ಟಿದೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಟು ತೌಸಂಡ್ ಫಿಫ್ಟೀನ್ ಅಮೌಂಟ್ ಏನಿದೆ ಟೂ ಲ್ಯಾಕ್ ಇಂಟು ಹಂಡ್ರೆಡ್ ಮಾಡಿದಾಗ ಟೂ ಟ್ವೆಂಟಿ ಫೈವ್ ಬರುತ್ತೆ ಸೊ ಇಲ್ಲಿ ನಾನು ಒಂದು ಒಂದ್ಸತಿ ನಿಮಗೆ ವೀಡಿಯೋಲಿ ತೋರಿಸೋದಾದರೆ ಸೊ ನೋಡಿ ಇಲ್ಲಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಟೂ ಲ್ಯಾಕ್ ಇಂಟು ಹಂಡ್ರೆಡ್ ಮಾಡಿದಾಗ ಸಾರಿ ಇಂಟು ಹಂಡ್ರೆಡ್ ಮಾಡಿದಾಗ ನಿಮಗೆ ಟೂ ಟ್ವೆಂಟಿ ಫೈವ್ ಬರುತ್ತೆ ಅದನ್ನು ನಾಸ್ ಇಟ್ ಈಸ್ ಟು ಟ್ವೆಂಟಿ ಫೈವ್ನ ತೊಗೊಳ್ತೀರಾ ಅದೇ ರೀತಿ ನೆಕ್ಸ್ಟಿಗೆ ಮಾತಾ ಮಾಡ್ತೀರಾ ತ್ರೀ ಲ್ಯಾಕ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಹಂಡ್ರೆಡ್ ಮಾಡಿದಾಗ ಟೂ ಹಂಡ್ರೆಡ್ ಒನ್ ಲಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಫಿಫ್ಟಿ ತೌಸಂಡ್ ಇಂಟು ಹಂಡ್ರೆಡ್ ಮಾಡಿದಾಗ ತ್ರೀ ಹನ್ ತ್ರೀ ಹಂಡ್ರೆಡ್ ಸೊ ಇದೇ ರೀತಿ ಎಲ್ಲದಕ್ಕೂ ಒಂದೊಂದೇ ವ್ಯಾಲ್ಯೂನ ತೊಗೊಳ್ತೀರ ಡಿವೈಡ್ ಮಾಡ್ತೀರಾ ಇಂಟು ಹಂಡ್ರೆಡ್ ಮಾಡಿದ್ರೆ ಟು ತೌಸಂಡ್ ಸಿಕ್ಸ್ಟೀನ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಟು ತೌಸಂಡ್ ಸವೆಂಟೀನ ಯಾವ ರೀತಿ ಮಾಡೋದು ಅಂದರೆ ಸೇಮು ಟು ತೌಸಂಡ್ ಸೆವೆಂಟೀನ್ ಅಮೌಂಟ್ ಡಿವೈಡೆಡ್ ಬೈ ಟೂ ತೌಸಂಡ್ ಫಿಫ್ಟೀನ್ ಅಮೌಂಟ್ ಇಂಟು ಹಂಡ್ರೆಡ್ ಮಾಡಿದಾಗ ನಿಮಗೆ ಟೂ ತೌಸಂಡ್ ಸೆವೆಂಟೀನ್ ಸಿಗುತ್ತೆ ಅಂದರೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಟೂ ಲ್ಯಾಕ್ ಇಂಟು ಹಂಡ್ರೆಡ್ ಮಾಡಿದಾಗ ಟೂ ಸೆವೆಂಟಿ ಫೈವ್ ಸಿಗುತ್ತೆ ತ್ರೀ ಲ್ಯಾಕ್ ಡಿವೈಡೆಡ್ ಬೈ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಹಂಡ್ರೆಡ್ ಮಾಡಿದಾಗ ಟೂ ಹಂಡ್ರೆಡ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಫಿಫ್ಟಿ ತೌಸಂಡ್ ಇಂಟು ಹಂಡ್ರೆಡ್ ಮಾಡಿದಾಗ ಫೈವ್ ಹಂಡ್ರೆಡ್ ಇದೇ ರೀತಿ ಒಂದೊಂದೇ ಇಂಟು ಮಾಡಿದ ಹೋದಾಗ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ನೈಂಟಿ ಫೈವ್ ಹಂಡ್ರೆಡ್ ತ್ರೀ ತರ್ಟಿ ತ್ರೀ ಆ್ಯಂಡ್ ಲಾಸ್ಟಲ್ಲಿ ಬಂದುಬಿಟ್ಟು ಫೋರ್ ನಾಟ್ ಏಯ್ಟ್ ಸಿಗುತ್ತೆ ಸೊ ಇಲ್ಲಿಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನಿಮ್ಗೆ ಇಷ್ಟೇ ಟ್ರೆಂಡ್ ಅನಾಲಿಸು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಟ್ಯಾಕ್ಸ್ ಏನಾದ್ರು ಕೊಟ್ಟಿದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಕರ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್